ಶಾಲಾ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳ ಮತ್ತು ಸೊಳ್ಳೆ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಬೆಳಗಾವಿಯ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಮಳೆಗಾಲದಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚುತ್ತದೆ, ಪರಿಣಾಮವಾಗಿ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಹೆಚ್ಚಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕಾ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಸಾಂಕ್ರಾಮಿಕ ರೋಗಗಳ ಇಲಾಖೆ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆಯಿತು. ಬೆಳಗಾವಿ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿಯಲ್ಲಿ ಸೊಳ್ಳೆ, ಡೆಂಗಿ, ಮಲೇರಿಯಾ ನಿಯಂತ್ರಣಕ್ಕೆ ಪರಿಹಾರ ಸೂಚಿಸಿ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಯೋಜನೆಗಳ ಪ್ರದರ್ಶನ ಮತ್ತು ಸ್ಪರ್ಧೆ ನಡೆಯಿತು. ಇದರಲ್ಲಿ ಬೆಳಗಾವಿ ನಗರ ಹಾಗೂ ಗ್ರಾಮೀಣ ಭಾಗದ 60 ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವು ಸೃಜನಾತ್ಮಕ ಯೋಜನೆಗಳನ್ನು ಪ್ರಸ್ತುತಪಡಿಸಿದರು. ವಿಜ್ಞಾನ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಬಲದ ಮೇಲೆ ವಿನೂತನ ಯೋಜನೆಗಳನ್ನು ತಯಾರಿಸಿ ಪ್ರಸ್ತುತಪಡಿಸಿದರು. ಮಳೆಗಾಲದಲ್ಲಿ ಸೊಳ್ಳೆಗಳ ಉತ್ಪತ್ತಿ ಮತ್ತು ಪರ್ಯಾಯವಾಗಿ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಇತರ ಕ್ರಮಗಳನ್ನು ಒಳಗೊಂಡಂತೆ ಮನೆಗಳ ಮೇಲ್ಛಾವಣಿ, ಪ್ರದೇಶದ ಬಳಕೆಯಾಗದ ಟೈರ್ ಮತ್ತು ಇತರೆ ವಸ್ತುಗಳ ಮೇಲೆ ನೀರು ಸಂಗ್ರಹವಾಗದಂತೆ ಬ್ಯಾರೆಲ್ಗಳು, ಬಾವಿಗಳು ಮತ್ತು ನೀರಿನ ಪಾತ್ರೆಗಳನ್ನು ಮುಚ್ಚಬೇಕೆಂದು ಸೂಚಿಸುವ ಯೋಜನೆಗಳನ್ನು ವಿದ್ಯಾರ್ಥಿಗಳು ಕೌಶಲ್ಯದಿಂದ ತಯಾರಿಸಿದರು. ಇದನ್ನು ನೋಡಿದ ಎಲ್ಲರೂ ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಕೌಶಲ್ಯವನ್ನು ಮೆಚ್ಚಿದರು. ತಾವು ರೂಪಿಸಿದ ಪ್ರಾಜೆಕ್ಟ್ಗಳ ಬಗ್ಗೆ ಮಾಹಿತಿ ನೀಡುವಾಗ ಭಾಗವಹಿಸಿದ ವಿದ್ಯಾರ್ಥಿಗಳು ಉತ್ಸಾಹ ಅಷ್ಟಿಷ್ಟಲ್ಲ. ಯಲ್ಲೂರ್ವಾಡಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಜ್ಯೋತಿ ಸನದಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಮಳೆಗಾಲದಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಯಲು ಒಣಹುಲ್ಲು, ತೆಂಗಿನ ಸಿಪ್ಪೆ, ಬಳಕೆಯಾಗದ ಟೈರ್ಗಳಲ್ಲಿ ನೀರು ಸಂಗ್ರಹವಾಗದಂತೆ ಮಾರ್ಗದರ್ಶನ ಮಾಡಿದ್ದೇನೆ ಮತ್ತು ಇತರ ವಸ್ತುಗಳ ಬಾವಿಗಳು, ಬ್ಯಾರೆಲ್ಗಳು ಮತ್ತು ನೀರಿನ ಶೇಖರಣಾ ಸಾಧನಗಳನ್ನು ಯಾವಾಗಲೂ ಮುಚ್ಚಬೇಕು ಎಂದರು. ವಸ್ತು ಪ್ರದರ್ಶನದ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಸಾಂಕ್ರಾಮಿಕ ರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಎಂಎಸ್, ಆರೋಗ್ಯ ಇಲಾಖೆಯು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ತಾಲೂಕಾ, ಜಿಲ್ಲೆ ಮತ್ತು ರಾಜ್ಯ 3 ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂತಹ ಯೋಜನಾ ರಚನೆ ಮತ್ತು ಪ್ರದರ್ಶನ ಸ್ಪರ್ಧೆಯನ್ನ ಆಯೋಜಿಸಿದೆ ಎಂದು ಪಲ್ಲಾಡ್ ಹೇಳಿದ್ರು. ಸೊಳ್ಳೆ ಹಾಗೂ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕೆ ಮಕ್ಕಳ ಮೂಲಕ ಪೋಷಕರು ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಈ ಚಟುವಟಿಕೆಯನ್ನ ಜಾರಿಗೊಳಿಸುತ್ತಿದೆ. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ ಮಾತನಾಡಿ, ಮಕ್ಕಳು ಮತ್ತು ಪೋಷಕರಿಗೆ ಎಲ್ಲವನ್ನ ಮುಕ್ತವಾಗಿ ಹೇಳುತ್ತಾರೆ. ಆದ್ದರಿಂದ ಸಮಾಜದಲ್ಲಿ ಒಳ್ಳೆಯ ವಿಷಯಗಳನ್ನ ಪ್ರಚಾರ ಮಾಡಲು ಮಕ್ಕಳೇ ಉತ್ತಮ ಮಾಧ್ಯಮ. ಆದ್ದರಿಂದ ಅವರಿಗಾಗಿಯೇ ಈ ರೋಗ ನಿಯಂತ್ರಣ ಯೋಜನೆಯ ಸ್ಪರ್ಧೆ ಏರ್ಪಡಿಸಲಾಗಿದೆ. ಇದಕ್ಕೆ ನಗರ ಹಾಗೂ ಗ್ರಾಮಾಂತರ ಸಮೂಹ ಶಿಕ್ಷಣಾಧಿಕಾರಿಗಳ ಉತ್ತಮ ಸಹಕಾರ ಸಿಕ್ಕಿದೆ. ಮಕ್ಕಳು ತಮ್ಮ ಶಿಕ್ಷಕರೊಂದಿಗೆ ಅತ್ಯಂತ ಉತ್ಸಾಹ ಮತ್ತು ಉತ್ಸಾಹದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. 3 ಅತ್ಯುತ್ತಮ ಯೋಜನೆಗಳಿಗೆ ಪ್ರಶಸ್ತಿ ನೀಡಲಾಗುವುದು ಎಂದರು. ಒಟ್ಟಿನಲ್ಲಿ ಸಾಂಕ್ರಾಮಿಕ ರೋಗಗಳ ಮತ್ತು ಸೊಳ್ಳೆಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಶಾಲಾ ಮಕ್ಕಳ ಮೂಲಕ ಈ ವಿನೂತನ ಉಪಕ್ರಮವನ್ನು ಜಾರಿಗೆ ತಂದಿರುವುದು ಕಂಡುಬಂತು. ನಮಸ್ಕಾರ, ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಬೆಳಗಾವಿ, ಇವರ ಸಹಯೋಗದೊಂದಿಗೆ ನಾವು ಈ ಚಿಕನ್ಗುನಿಯಾ, ಡೆಂಗ್ಯೂ, ಮಲೇರಿಯಾ ಅಂದರೆ ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗಗಳು ಯಾವ ಥರ ಬರ್ತವೆ, ಅವು ಯಾವ ಥರ ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ, ಇದರ ಆರೋಗ್ಯ ಇಲಾಖೆ ಜವಾಬ್ದಾರಿಗಳೇನು, ನಮ್ಮ ಪಂಚಾಯತ್ ಇಲಾಖೆ ಜವಾಬ್ದಾರಿಗಳೇನು, ನಮ್ಮ ಕಾರ್ಪೊರೇಷನ್ ಜವಾಬ್ದಾರಿಗಳೇನು, ಇದೆಲ್ಲದಕ್ಕೆ ಮುಖ್ಯವಾಗಿ ನಮ್ಮ ಸಾರ್ವಜನಿಕರ ಜವಾಬ್ದಾರಿಗಳೇನು ತಿಳಿಸುವಗೋಸ್ಕರ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಇಟ್ಕೊಂಡಿವಿ, ಸ್ಪರ್ಧೆ ಇಟ್ಕೊಂಡಿದ್ವಿ. ಏನಪ್ಪ ಅಂತಂದರೆ ಮಾಡೆಲ್ ಮಾಡ್ಕೊಂಬರೋದು, ಆ ಮಾಡೆಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಬೇಕು ಅವರು. ಅಂದರೆ ತಾವು ಮಕ್ಕಳು ಬೆಸ್ಟ್, ನಾವು ತಮ್ಮ ಮೀಡಿಯಾದವರು ಯಾವ ಥರ ಇದ್ದೀರಿ, ಒಳ್ಳೆಯ ಮೆಸೇಜ್ಗಳು ಯಾವ ಥರ ಹಬ್ಬಿಸ್ತಾ ಇದ್ದೀರಿ, ಅದೇ ರೀತಿ ಮಕ್ಕಳು ಕೂಡ ಒಳ್ಳೆ ಮೀಡಿಯಾ ಅಂತ ಹೇಳ್ಬೋದು. ಅವರು ತಾವು ಅಷ್ಟೇ ಇಟ್ಕೊಳ್ಳೋದಿಲ್ಲ, ಮನಸ್ಸಿನಲ್ಲಿ ಎಲ್ಲರಿಗೂ ಒಳ್ಳೇದು ಹೇಳ್ತಾ ಹೋಗ್ತಾರೆ, ಶಾಲೆಯಲ್ಲಿ ಹೇಳ್ತಾರೆ, ಊರುಗಳಲ್ಲಿ ಹೇಳ್ತಾರೆ. ಇದರಿಂದ ನಾವು ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗಗಳನ್ನ ತಡೆಗಟ್ಟಬೋದು ಉದ್ದೇಶದಿಂದ ಬೆಳಗಾವಿ ತಾಲೂಕಿನ ಗ್ರಾಮೀಣ ಮತ್ತು ಶಹರ್ ಎರಡೂ ಮಕ್ಕಳ ಶಾಲೆಗೆ, ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಹಾಗೂ ಹೈಸ್ಕೂಲ್ ಶಾಲೆ ಮಕ್ಕಳಿಗೆ ಒಂದು ಸ್ಪರ್ಧೆ ನೀಡಿಕೊಂಡಿದ್ವಿ. ಇದನ್ನು ಎಲ್ಲ ಇಲಾಖೆಯ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ, ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಹಾಗೂ ಜಿಲ್ಲಾ ಮಲೇರಿಯಾ ಹಾಗೂ ಕುಟುಂಬ ಮಲೇರಿಯಾ ವಿಭಾಗದ ವತಿಯಿಂದ ಈ ಸ್ಪರ್ಧೆನ ಇಟ್ಕೊಂಡಿದ್ವಿ. ಭಾಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಒಂದು 60 ಶಾಲೆಗಳಿಂದ ಮಕ್ಕಳು ಇವತ್ತು ಪ್ರದರ್ಶನ ಬಂದಿದ್ದಾರೆ. ಪುಸ್ತಕದಿಂದ 2 ದಿನ ಆಯಿತು ನಾವು ಪ್ರದರ್ಶನ ಇಟ್ಟಿದ್ವಿ. ಇವತ್ತು ಫೈನಲ್ಲಿ ಅವರಿಗೆ ಒಂದು 2 ಟೀಮ್ ಜಡ್ಜ್ 2 ಟೀಮ್ ಮಾಡ್ತಾ ಇದ್ವಿ. ಪ್ರೈಮರಿ ಸೆಕ್ಷನ್ಗೆ ಮೊದಲನೇ, 2ನೇ ಮತ್ತು 3ನೇ ಬಹುಮಾನಗಳನ್ನು ಹಾಗೂ ಹೈಸ್ಕೂಲ್ ಸೆಷನ್ಗೆ ಮೊದಲನೇ, 2ನೇ, 3ನೇ ಬಹುಮಾನ ಮಾಡಲಿಕ್ಕೆ ಒಂದು ಟೀಮ್ ಮಾಡಿದ್ವಿ. ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸೇರಿ ಒಂದು ಟೀಮು ಎಲ್ಲ ಮಕ್ಕಳಿಗೆ ಇವತ್ತು ಅವರ ಒಂದು
ಚಟುವಟಿಕೆಗಳಿಗೆ ನೋಡಿ ಅವರಿಗೆ ಮಾರ್ಕ್ಸ್ ಕೊಟ್ಟು ಅವರಿಗೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಇಷ್ಟು ರೆಸ್ಪಾನ್ಸ್ ಸಿಕ್ಕಿದ್ರೆ ನನಗೆ ಆಶ್ಚರ್ಯ ಇದೆ. ಇದಕ್ಕೆ ಮುಖ್ಯವಾಗಿ ನಾವು ಹೇಳಬೇಕಂದ್ರೆ ಡಾಕ್ಟರ್ ಪಲ್ಲೇ ಸರ್ ಅವರು ಜಿಲ್ಲಾ ಆರೋಗ್ಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳು ಇದರಲ್ಲಿ ಕೂಡ ಸಹಯೋಗದೊಂದಿಗೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಸಹಯೋಗದೊಂದಿಗೆ ಭಾಳಷ್ಟು ಒಂದು ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ. ಎಲ್ಲ ಮಕ್ಕಳು ಭಾಳ ಉತ್ಸುಕತೆಯಿಂದ ಶಿಕ್ಷಕರು ಸೈನ್ಸ್ ಟೀಚರ್ಸ್ ಕೂಡ ಬಂದಿದ್ದಾರೆ. ಕೆಲವೊಂದು ನೋಡಿದರೆ ಭಾಳಷ್ಟು ನಮ್ಮ ಮಕ್ಕಳು ಯಾವ ರೀತಿ ಉತ್ಸುಕತೆಯಿಂದ ಸೇರಿಕೊಂಡಿದ್ದಾರೆ ಅಂದರೆ ಶಾಲೆಯಲ್ಲಿ ಶಿಕ್ಷಕರ ಒಂದು ಶಿಕ್ಷಣದೊಂದಿಗೆ ಶಿಕ್ಷಕರು ಬಂದು ಸೈನ್ಸ್ ಟೀಚರು ಬಂದಿದ್ದಾರೆ, ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಒಳ್ಳೆಯ ಒಂದು ವಿಧಾನಗಳನ್ನು ಯಾವ ರೀತಿ ತಡೆಗಟ್ಟಬೋದು, ಮಲೇರಿಯಾ ಚಿಕನ್ಗುನಿಯಾ ಡೆಂಗಿ ತಮ್ಮ ಜವಾಬ್ದಾರಿಗಳು ಸಾರ್ವಜನಿಕ ಜವಾಬ್ದಾರಿಗಳು ಭಾಳ ಚೆನ್ನಾಗಿ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಪ್ರದರ್ಶನವನ್ನು ಮಾಡಿದ ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯ ಹಾಗೂ ಎಲ್ಲ ವಿದ್ಯಾರ್ಥಿನಿಗೆ ಶಿಕ್ಷಕರಿಗೆ ಹಾಗೂ ಅರ್ಬನ್ ಮತ್ತು ರೂರಲ್ ಮತ್ತು ಬಿ ಒ ಇಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಈ ಮಾಡೆಲ್ ಜೊತೆಗೆ ತಾವು ಕೂಡ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಮೀಡಿಯಾ ಮುಖಾಂತರ ಕೂಡ ನಾನು ಎಲ್ಲರಿಗೂ ಹರ್ಷ ವ್ಯಕ್ತಪಡಿಸ್ತೀನಿ. ಕಡಿಮೆ ಸಮಯದಲ್ಲಿ ತಾವೆಲ್ಲ ಬಂದಿದ್ದೀರಿ, ಇದಕ್ಕೆ ಸಹಕಾರ ಕೊಟ್ಟಿದ್ದೀರಿ, ತಮಗೂ ಕೂಡ ಧನ್ಯವಾದಗಳು. ಹಾಗೂ ಈ ಎಲ್ಲವನ್ನು ನಾವು ಏನಾದರೂ ಶಹರ್ನಲ್ಲಿ ಹಾಗೂ ಹಳ್ಳಿಗಳಲ್ಲಿ ಇದನ್ನು ಪ್ರದರ್ಶನ ಮಾಡೋದಷ್ಟೇ ಅಲ್ಲ, ಈ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದೆ ಆದರೆ ನಾವು ಜೀರೋ ಮಲೇರಿಯಾ ಅಥವಾ ಜೀರೋ ಡೆಂಗ್ಯೂ ಅಂತ ತಡೆಗಟ್ಟಬೋದು. ಬಿಕಾಸ್ ಈ ರೋಗಗಳಿಗೆ ನಿರ್ದಿಷ್ಟವಾದ ಔಷಧಗಳಿಲ್ಲ, ನಾವು ನಿಯಂತ್ರಣ ಬೆಸ್ಟು ಮದ್ದು ಒಳ್ಳೆಯ ಮದ್ದು ಯಾವುದಪ್ಪ ಅಂದರೆ ನಿಯಂತ್ರಣ. ಆ ನಿಯಂತ್ರಣ ಒಳಗೆ ಭಾಳ ಮಕ್ಕಳು ಭಾಳಷ್ಟು ಒಳ್ಳೆಯ ಒಂದು ಪ್ರದರ್ಶನ ಮಾಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.